ಆದಿತ್ಯ ಹೊರತು ನಮ್ಗೆ ಸಿಕ್ಸ್ತ್ ಪೇ ಕಮಿಷನ್ ಕೊಡಿ ಅಂತ ನಾವು ಅವ್ರನ್ನ ಕೇಳಿದ್ವ. ಅವ್ರ ಬಾಯಿಂದ ಯಾಕೆ ಬರ್ಬೇಕಿತ್ತ? ಬಾಯಿಂದ ಅವ್ರೇ ಹೇಳಿರೋ ಮಾತನ್ನ ಇವತ್ ನಮ್ಗೆ ಆಗದೇ ಇಲ್ಲ, ನಮಗ್ ಸಾಧ್ಯನೇ ಇಲ್ಲ. ಅದಕ್ಕೆ ಯಡಿಯೂರಪ್ಪನವ್ರು ಬೇರೆ ಏನ್ ಮಾಡ್ತಾರೆ, ಸಾಥ್ ಕೊಡ್ತಾರೆ, ನಮಗ್ ಸಾಧ್ಯನೇ ಇಲ್ಲ. ಖಡಾಖಂಡಿತವಾಗಿ ಹಿಂಗ್ ಮಾತಾಡಿ ಅಂತ ಯಾರೇ ಹೇಳ್ತಾರೆ ಅವ್ರಿಗೆ? ಅವರು ಮನವೊಲಿಸ ಕೆಲಸ ಮಾಡ್ಬೇಕೆ ಹೊರತು ಈ ತರ ಖಡಾಖಂಡಿತವಾಗಿ ಕಡ್ಡಿ ಮುರಿದಾಗ ಹೇಳಿದ್ರೆ ಯಾವ ನೌಕರಿ ತರ ಸಿಟ್ಟು ಬರಲ್ಲ, ಕೋಪ ಬರಲ್ಲ? ನಾವೇನ್ ಮನುಷ್ಯರಲ್ವಾ? ಮನುಷ್ಯತ್ವ ನಮ್ಗಿಲ್ವಾ? ಅವ್ರದ್ದು ಅವ್ರ ಎಷ್ಟು ಕೊಡ್ತಾರೆ ಅಷ್ಟೇ ಇಸ್ಕೊಂಡು ನಾವ್ ಹಿಂಗೆ ಹೋಗ್ಬಿಡ್ಬೇಕಾ? ಉದ್ದಕ್ಕೂ ನಮ್ಮ ಪೀಳಿಗೆ ನಮ್ಗೇನು ಅನ್ಸದಿಲ್ವಾ? ನಮಗೆ ನಮ್ಮ ಆಸೆಗಳಿರಲ್ವಾ? ಅವ್ರ ನೌಕರಸ್ತರ ಹೆಣ್ರು ಮಕ್ಕಳು, ಅವ್ರ ಹೆಂಡತಿಯರ ಆಸೆ, ಅವರ ಮಕ್ಕಳ ಎಜುಕೇಶನ್, ಇವ್ರು ಹೇಳ್ತಾರೆ ಶಿಕ್ಷಣಕ್ಕೆ ನಾವು ಅಷ್ಟು ಒತ್ತು ಕೊಡಬೇಕು ಅಂತ. ಇವತ್ತು ಕೇಂದ್ರದಿಂದ ಹಿಡಿದು ರಾಜ್ಯದವರೆಗೂ ಅದೇ ಮಾತು, ಶಿಕ್ಷಣಕ್ಕೆ ಅಷ್ಟು ಒತ್ತು ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ 130,000 ಸಾರಿಗೆ ನೌಕರರ ಮಕ್ಕಳು, ಪ್ರತಿಯೊಬ್ಬರಿಗೂ ಎರಡೆರಡು ಮಕ್ಕಳು ಹಿಡಿದ್ರೆ 260,000 ಜನ ಮಕ್ಕಳು, ಅಷ್ಟು ಮಕ್ಕಳ ಭವಿಷ್ಯ ಸರ್ಕಾರನೇ ಹಾಳು ಮಾಡ್ತಾ ಇದೆ. ಹುಟ್ಟಿರೋ ಮಕ್ಕಳು ಎಲ್ಲರ ಶಿಕ್ಷಣ ಹಾಳು ಮಾಡ್ತಾ ಇರೋದು. 130,000 ಸಾರಿಗೆ ನೌಕರರ ಮಕ್ಕಳು ಎರಡೆರಡು ಹಿಡಿದ್ರು, 260,000 ಮಕ್ಕಳ ಭವಿಷ್ಯವನ್ನ ಇವತ್ತು ಸರ್ಕಾರನೇ ನೇರವಾಗಿ ಹಾಳು ಮಾಡ್ತಾ ಇದೆ. ಇದಕ್ಕಿಷ್ಟು ಕೊಡ್ತೀವಿ, ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು 400 ಕೋಟಿ, 500 ಕೋಟಿ. ಅಬ್ಬಾಬಬ್ಬ, ನಾವ್ ಕೇಳ್ತಾ ಇರೋ ದುಡಿಯವ್ರಿಗೆ ಇಲ್ಲ ಮಠ, ಇವರು ಧರ್ಮ ಜಾತಿ ಅದಕ್ಕೆ ಇದಕ್ಕೆ ಅಂತೆಲ್ಲ ದುಡ್ಡು ಬಿಡುಗಡೆ ಮಾಡ್ತಾರೆ. ನಾವು ದುಡ್ಡಿರೋ ದುಡ್ಡು ಅವ್ರ ಅಲ್ಲಿ ಕುತ್ಕೊಂಡು ಹಂಚ್ತಾರೆ ಎಲ್ರಿಗೂ. ಆದ್ರೆ ಕಾರ್ಮಿಕರು ಕೇಳಿದ್ರೆ ಇಲ್ಲ, ಸಾಧ್ಯ ಇಲ್ಲ, ಇದು ಆಗಲ್ಲ, ಹಾಗೆ ಇದೆ ಮಾತು. ಇದು ಸರ್ಕಾರನ ಅವ್ರಿಗೆ ಗೊತ್ತಾಗಲ್ವಾ? ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಇವತ್ತು ಪ್ರತಿಯೊಬ್ಬ ಮಹಿಳೆ ಸಾರಿಗೆ ಮಹಿಳಾ ನೌಕರ ಕಂಡಕ್ಟರ್ ಆಗ್ಲಿ, ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿ, ಕಾರ್ಮಿಕ ಸಂಘಟನೆಯಲ್ಲಿ ಒಂದು ಇದು ಒಂದು ರೂಲ್ಸ್ ಅನ್ನೋದಿದೆ, ಕಾರ್ಮಿಕರು ಎಷ್ಟು 8 ಅವರ್ಸ್ ಡ್ಯೂಟಿ ಮಾಡ್ಬೇಕು. ಆ ವರ್ಕ್ಶಾಪ್ ಅಲ್ಲಿ ಇರೋ ತನಕ ಅಥವಾ ಏನ್ ಡ್ಯೂಟಿ ಇರುತ್ತಲ್ಲ ಅಷ್ಟೇ ನಮ್ ಬಾಂಧವ್ಯ. ಇವ್ರ ಮನೆ ತನಕ ಕರ್ಕೊಂಡ್ ಬನ್ನಿ ಅಂತ ಯಾರು ಹೇಳ್ತಾರೆ? ಪ್ರತಿಭಟನೆಗೆ ಪ್ರಚೋದನೆ ಮಾಡಬಾರ್ದು. ಕೋಡಿಯಾಡಿ ಚಂದ್ರಶೇಖರ್ ಅವ್ರನ್ನ ಪ್ರಚೋದನೆ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಇವ್ರನ್ನ ನಾವ್ ಎಷ್ಟು ಜನ ಅರೆಸ್ಟ್ ಮಾಡಬಹುದು? ವಿಶ್ವರತ್ನವ್ರು ಹೇಳ್ತಾ ಇದಾರೆ, ನಿನ್ನೆ ಸಾರಿಗೆ ಸಂಸ್ಥೆ ಮುಳುಗುತ್ತಿದೆ, ಮುಳುಗುತ್ತಿರುವ ಹಡಗು, ಮುಳುಗುತ್ತಿರುವ ಹಡಗು ಅಲ್ಲ ಅದು, ಮುಳುಗಿಸುತ್ತಿರುವ ಹಡಗು ಅದು. ಮುಳುಗಿಸ್ತಾ ಇದಾರೆ. ಇವತ್ತು ಆಡಳಿತ ನಷ್ಟ ಇದೆ, ನಷ್ಟ ಇದೆ ಅಂತಾರಲ್ಲ, ಯಾರ್ ನಷ್ಟಕ್ಕೆ ತಳ್ಳಿದ್ದು? ಕಾರ್ಮಿಕರು ನೀವೆಲ್ಲ ನಷ್ಟಕ್ಕೆ ತಳ್ಳಿದ್ರ? ನಿಮ್ಮನ್ ಕೇಳಿ ಅವ್ರ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರ? 6 ವರ್ಷದವ್ರಿಗೆ ಓಲೋ ಬಸ್ ಕೊಂಡ್ಕೊಂಡಿದ್ರ?